ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾಮಂತ್ರಿ ಡಾ ಜಿ ಪರಮೇಶ್ವರ್ ವಿರುದ್ಧ ಜಿಲ್ಲೆಯ ನಾಲ್ವರು ಬಿಜೆಪಿ ಶಾಸಕರು ತೀವ್ರ ವಾಗ್ದಾಳಿ ನಡೆಸಿ ಕೆಡಿಪಿ ಸಭೆ ಕರೆಯಲು ಒತ್ತಾಯಿಸಿದರು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರದ ಆಡಳಿತ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಎಂದು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕ ಜೆಸಿ ಮಾಧುಸ್ವಾಮಿ ಆರೋಪಿಸಿದರು. ತುಮಕೂರಿನಲ್ಲಿ ಜಿಲ್ಲೆಯ ನಾಲ್ವರು ಬಿಜೆಪಿ ಶಾಸಕರುಗಳು ಜಂಟಿಯಾಗಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಜೆಸಿ ಮಾಧುಸ್ವಾಮಿ ಸರ್ಕಾರದ ಆಡಳಿತ ವೈಖರಿಯ ಬಗ್ಗೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಯಾವುದೇ ಕ್ಷೇತ್ರಕ್ಕೆ ಹೋದರೂ ಸರ್ಕಾರದಿಂದ ಹಣ ಬಂದಿಲ್ಲವೆಂದು ಅಧಿಕಾರಿಗಳೇ ನೇರವಾಗಿ ಹೇಳುತ್ತಿದ್ದಾರೆಂದು ತಿಳಿಸಿ, ಸರ್ಕಾರದಿಂದ ಯಾವುದೇ ಅನುದಾನ ಬಂದಿಲ್ಲ, ಇಂತಹ ಪರಿಸ್ಥಿತಿಯಲ್ಲಿ ಶಾಸಕರು ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಲು ಸಾಧ್ಯವೆಂದು ಹೇಳಿದರು. ಕಳೆದ ವರ್ಷಕ್ಕಿಂತ 5 ವರ್ಷ ಮಳೆ ಕಡಿಮೆಯಾಗಿದ್ದು ಇದರಿಂದಾಗಿ ತಮ್ಮ ಕ್ಷೇತ್ರದಲ್ಲಿ ರಾಸುಗಳಿಗೆ ನೀರಿಲ್ಲ, ಮೇವು ಇಲ್ಲದಂತಾಗಿದೆ ಎಂದರು. ಜಿಲ್ಲಾಧಿಕಾರಿಗಳು ತಮ್ಮ ತಾಲೂಕನ್ನ ಬರ ಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿದರೂ ಈವರೆಗೆ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಂಡಿಲ್ಲವೆಂದು ಮಾಧುಸ್ವಾಮಿ ಆರೋಪಿಸಿದರು. ಅಭಿವೃದ್ಧಿನಲ್ಲಿ ಆಗ್ತಾ ಇದೆ ಅನ್ನೋದನ್ನು ನಮಗೆ ಮನವರಿಕೆ ಮಾಡಲಿಕ್ಕೆ ಸರ್ಕಾರದ ವತಿಯಿಂದ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರ ಕಡೆಯಿಂದ ಕೆಡಿಪಿ ಸಭೆ ಕರೀಲಿಲ್ಲ. ನಾನು ಅವರಿಗೆ ಕಾರ್ಡನ್ನು ಕಳಿಸಿದ್ದೆ, ನೀವು ತಕ್ಷಣ ಕೆಡಿಪಿ ಸಭೆ ಕರಿಬೇಕು, ಏನು ಅರ್ಥ ಆಗಿಲ್ಲ ನಮಗೆ ಈ ಜಿಲ್ಲೆನಲ್ಲಿ ಏನಾಗ್ತಿದೆ ಅನ್ನೋದು. ಯಾಕಂದ್ರೆ ನಮಗೆ ಬರ ಬಂದಿದೆ, ಎನ್ಆರ್ಜಿ ಕಾರ್ಯಕ್ರಮಗಳು ಮಾಡಬೇಕಂದ್ರೆ ಅಧಿಕಾರಿಗಳು ಎದುರ್ಕೊಳ್ಳೋ ಸ್ಥಿತಿ ಇದೆ, ಸೋಷಿಯಲ್ ಆಡಿಟ್ ಆಗುತ್ತೆ, ಮ್ಯಾನ್ ಪವರ್ ಮ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ ಜಾಬ್ ಕಾರ್ಡ್ಗೆ ಅಂತ. ನೀರು ಬಂದಿದೆ, ಹೇಮಾವತಿ ನೀರು ಹರಿತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ ಅಂತ ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಜೊತೆ ಜೊತೆಗೆ ಅನೇಕ ಸ್ಕೀಮ್ಗಳನ್ನ ನಾವು ಲಾಂಚ್ ಮಾಡಬೇಕಾಗಿತ್ತು, ಅದ್ಯಾವೂ ಆಗಿಲ್ಲ. ನಾವು ಈವರೆಗೆ ಏನು ಶಾಸಕರಾಗಿ ಬಂದಿದ್ದೇವೆ, ಒಂದು ರೂಪಾಯಿ ನಮಗೆ ಸರ್ಕಾರದ ವತಿಯಿಂದ ಯಾವುದೇ ಅನುದಾನ ರಿಲೀಸ್ ಆಗಿಲ್ಲ. ಜನಗಳಿಗೆ ಬಹಳ ನಿರೀಕ್ಷೆ ಇತ್ತು, ಒಂದು ಹೊಸ ವ್ಯವಸ್ಥೆ ಬಂದಿದೆ ಏನಾದರೂ ಮಾಡ್ತಾರೆ ಅಂತ. ನಮ್ಮನ್ನೆಲ್ಲ ಮಾತಾಡಂಗೆ ಆಗ್ಬಿಟ್ಟಿದೆ ಜನ, ಏನು ನೀವು ಸುಮ್ಮನೆ ಆಗ್ಬಿಟ್ಟು ಏನು ಆಗ್ತಾ ಇಲ್ಲ, ಒಂದೇ ಒಂದು ರೂಪಾಯಿ ಅನುದಾನ ಕೊಡಲಿಲ್ಲ ಇವತ್ತು ಸರ್ಕಾರ ಈವರೆಗೆ ನಮ್ಗೆ ಏನಾದ್ರು ಕೆಲಸ ಕಾರ್ಯ ಮಾಡಲಿಕ್ಕೆ. ನಾನು ನಮಗೆ ಬಹಳ ನೋವಾಗಿ ಕನಿಷ್ಠ ನಿಮ್ಮ ಮುಂದಾರೋ ಈ ಕಷ್ಟಗಳನ್ನ ಹಂಚ್ಕೊಳ್ಳೋಣ ಅಂತೇಳಿ ಕರೆದಿದ್ದೇವೆ. ಇದರಲ್ಲಿ 2-3 ಪಾರ್ಟ್ ರಾಜ್ಯದ ಆಡಳಿತ ಇವತ್ತು ಪೂರ್ಣ ಕುಸಿದಿದೆ, ಯಾರು ಏನು ಮಾತಾಡೋ ಸ್ಟೇಜಲ್ಲೇ ಇಲ್ಲ. ಯಾವ ಇಲಾಖೆಗೆ ಹೋದ್ರೂ ನಮ್ಗೆ ಇವತ್ತು ಹಣ ಬರ್ತಾ ಇಲ್ಲ, ನಾವೇನು ಮಾಡೋಕ್ಕಾಗ್ತಾ ಇಲ್ಲ ಅಂತಿದೆ. ಅನೇಕ ಸ್ಕೀಮ್ಗಳು ಲಾಂಚ್ ಆಗಬೇಕಾಗಿತ್ತು, SCP TSP ಇಂದ ಹಿಡಿದು ಹಾರ್ಟಿಕಲ್ಚರ್ ಸಬ್ಸಿಡಿ, ಅಗ್ರಿಕಲ್ಚರ್ ಸಬ್ಸಿಡಿ, ಬೇರೆ ಬೇರೆ ಇಲಾಖೆಗಳ ಸಬ್ಸಿಡಿ ಎಲ್ಲ ಇಷ್ಟವರೆಗೆ ನಾವು ರೈತರಿಗೆ ಕೊಟ್ಟಿರಬೇಕಾಗಿತ್ತು. ನಾವು ಸ್ವಲ್ಪ ಮೊನ್ನೆ ಮಾಡೋದ್ರಿಂದ ಸ್ವಲ್ಪ ಚುರುಕಾಗಿದೆ, ಆದರೆ ಯಾವ್ಯಾವ ಕರೆ ಹಾಕಬೇಕಾಗಿತ್ತು ಅದಾಗಲಿಲ್ಲ. ಇನ್ನು ಕುಡಿಯೋ ನೀರಿಗೆ ಬಹಳ ತೊಂದರೆಯಲ್ಲಿ ಇವತ್ತು ನಾವು ಸಿಗಾಕೊಂಡಿದ್ದೀವಿ. ಕಳೆದ ವರ್ಷಕ್ಕಿಂತ ಈ ವರ್ಷ ನಮಗೆ ಮಳೆ ಬಹಳ ಏಟ್ಕೊಂಡಿದೆ, ಬಹಳ ದುಸ್ಥಿತಿನಲ್ಲಿ ನಮ್ಮ ತಾಲೂಕು ಕುಡಿಯೋ ನೀರಿನ ವ್ಯವಸ್ಥೆಗೆ ತೊಂದರೆ ಸಿಕ್ಕಿದೆ. ಇವತ್ತವರೆಗೆ ಜಿಲ್ಲಾಧಿಕಾರಿಗಳು ಬರ ಅಂತ ಡಿಕ್ಲೇರ್ ಮಾಡಿದ ಮೇಲೆ ಜಿಲ್ಲಾ ಸಚಿವ ಡಾ ಜಿ ಪರಮೇಶ್ವರ್ ಜಿಲ್ಲೆಯ ಜನಪ್ರತಿನಿಧಿಗಳ ಜೊತೆ ಚರ್ಚಿಸದೆ 3 ಸಚಿವರೇ ಚರ್ಚೆ ಮಾಡಿಕೊಳ್ಳುತ್ತಿದ್ದಾರೆಂದು ಮಾಧುಸ್ವಾಮಿ ಲೇವಡಿ ಮಾಡಿದರು. ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ ಎಂದು ಡಿಪಟೂರು ಶಾಸಕ ಬಿಸಿ ನಾಗೇಶ್ ಆರೋಪಿಸಿದರು. ಎಂಎಲ್ಎ ಗ್ರಾಂಟ್ ಬಂದಿದೆ ಎಂಬುದರ ಬಗ್ಗೆ ಜಿಲ್ಲಾಡಳಿತದಿಂದ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ ಎಂದು ನಾಗೇಶ್ ದೂರಿದರು. ಟಿಪಟೂರು ತಾಲೂಕು ಗುಡಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಕಳೆದ 4.5 ವರ್ಷದಿಂದ ಕೆಲಸಕ್ಕೆ ಬಂದಿಲ್ಲ, ಅಂತಹವರ ವಿರುದ್ದ ಕ್ರಮ ಕೈಗೊಳ್ಳಲು ಮೀನಾಮೇಶ ಎಣಿಸುತ್ತಿದ್ದಾರೆಂದು ನಾಗೇಶ್ ಟೀಕಿಸಿದ್ರು. 50 ಲಕ್ಷ ಕೊಟ್ಟಿದ್ದಾರೆ ಅಂತ ನಾವು ಪೇಪರ್ ಅಲ್ಲಿ ಓದ್ಕೊಂಡು ನಮ್ಗೆ ಗೊತ್ತಾಗಿದೆ ಹೊರತು, ಇವತ್ತವರೆಗೂ ಯಾವುದೇ ಎಂಎಲ್ಎಗೆ ನಿಮ್ಮ ತಾಲೂಕು ಬರಕ್ ಸೇರಿದೆ ಅದಕ್ಕೋಸ್ಕರ ಈ ತರದ್ದು ರಾಜ್ಯ ಸರ್ಕಾರದಿಂದ ಯೋಚನೆ ಮಾಡಿದ್ದಾರೆ, ಇದು ಕೊಟ್ಟಿದೀವಿ, ಇವತ್ತವರೆಗೂ ನಮ್ ಯಾವುದಕ್ಕೂ ಅಫಿಷಿಯಲಿ ಇವತ್ತವರೆಗೂ ಇದಿಲ್ಲ. ಇನ್ನು ಮುಂದಕ್ಕೆ ಹೋಗ್ತೀನಿ, ಅಲ್ಲ ಇನ್ನು ಮುಂದಕ್ಕೆ ಹೋಗ್ಬಿಡ್ತೀನಿ. ಎಂಎಲ್ಎ ಗ್ರಾಂಟ್ ಬಂದಿದೆ ಅಂತ ಅವ್ರಿಂದ ನಮ್ಗೆ ಗೊತ್ತಾಗುತ್ತೆ 50 ಲಕ್ಷ ಹೊರತು ಯಾವುದೇ ಎಂಎಲ್ಎಗೆ 50 ಲಕ್ಷ ಗ್ರಾಂಟ್ ಬಂದಿದೆ. ನಿಮ್ಮ ಇದು ಈ ಕಂಡೀಷನ್ಗಳಲ್ಲಿ ಈ ತರದ ವರ್ಕ್ಸ್ ನ ತಗಬೇಕು ಅನ್ನೋದಕ್ಕೆ ಇವತ್ತವರೆಗೂ ಅಫಿಷಿಯಲಿ DC ಆಫೀಸಿಂದ ಬಂದಿಲ್ಲ. ನಿನ್ನೆ ಸಹಿತ ಮಾಧುಸ್ವಾಮಿ ಅವರು ಇವರಿಗೆ ಪರಮೇಶ್ವರ್ ಅವರಿಗೆ ತುರುವೇಕೆರೆ ತಾಲೂಕನ್ನ ಬರ ಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿಲ್ಲವೆಂದು ಶಾಸಕ ಮಸಾಲ ಜಯರಾಮ್ ಟೀಕಿಸಿ ತಕ್ಷಣವೇ ಬರ ಪೀಡಿತ ಪ್ರದೇಶವೆಂದು ಘೋಷಿಸಬೇಕೆಂದು ಪಟ್ಟು ಹಿಡಿದರು. ತುರುವೇಕೆರೆ ತಾಲೂಕಿನಲ್ಲಿ ಒಬ್ಬ PDO ಸಹ ಸರಿಯಾಗಿ ಕೆಲಸ ಮಾಡುತ್ತಿಲ್ಲವೆಂದು ಆರೋಪಿಸಿದರು. ಅದನ್ನೇ ತಗೊಂಡು ಒಂದು
ಬರಗಿಲ್ಲ ಬರ ಪೀಡಿತ ಘೋಷಣೆ ಇಲ್ಲ, ಚೆನ್ನಾಗಿ ಸಮೃದ್ಧಿ ತಾಲೂಕು ಅಂತ ಕಳಿಸಿದ್ದಾರೆ. ಇವತ್ತು ನಮ್ಮ ತಾಲೂಕಿನಲ್ಲಿ ನಮಸ್ಕಾರ ಏನು ಹೇಮಾವತಿ ಹರಿತಾ ಇದೆ, ಎಲ್ಲಾ ಕೆನಲ್ ಹೋಗ್ತಾ ಇದೆ, ಉಗ್ನಲ್ಲಿ ಇರ್ಬೋದು, ಕುಣಿನಲ್ಲಿ ಇರ್ಬೋದು, ಗುಬ್ಬಿ ಇರ್ಬೋದು, ಮತ್ತೆ ಏನ್ ಇವತ್ತು ಸಿರಾ ಇರ್ಬೋದು, ಬೇರೆ ಕಡೆ ಹೋಗ್ತಾರೆ. ಅಂದ್ರೆ ನಮ್ಗೆ ಜಾಸ್ತಿ ಬರ ಇದೆ. ಅದಿರ್ತಕ್ಕಂತ ಕಾಲ ಪಕ್ಕ ಅಕ್ಕಪಕ್ಕ ಇರ್ತಂತ ಜಮೀನುಗಳಿಗೆ ರೈತರು ಬೋರ್ ಹಾಕ ಮೋಟರ್ ಹಾಕೊಂಡು ನೀರ್ ಹಾಯಿಸ್ಕೊಂಡಿದ್ರೆ ಅದು 100% ಗ್ರೀನ್ ಕಾಣ್ತಾ ಇದೆ. ಇವತ್ತು ಅದು ನೋಡೇ ಬರಪೀಡಿತ ಪ್ರದೇಶ ಅಲ್ಲ ಪ್ರಶ್ನೆ ಮಾಡಿದ್ರೆ. ಇವತ್ತು ಕುಣಿಗಳಿಗೆ ನೀರು ಹೋಗ್ಬೇಕಾದ್ರೆ, ಮರಕಳಿಗೆ ನೀರು ಹೋಗ್ಬೇಕಾದ್ರೆ ಅವ್ರಿಗೆ ಯಾವ್ದೋ ಒಂದು ಇದೇ ಇಲ್ಲ, ಜಾಗನೇ ಇಲ್ಲ, ಒಂದು ಮಲ್ಲಗಡ್ಡೆ ಕೆರೆ ತುಂಬಿಸ್ಕೊಂಡು ಆ ಕೆರೆ ನೀರು ತಗೊಂಡು ಹೋಗ್ಬೇಕಾಯ್ತದೆ. ಆ ಉದ್ದೇಶದಿಂದ ಮಲ್ಲಗಡ್ಡೆ ಕೆರೆ ತುಂಬಿದೆ. ಇನ್ನೇನು ಆ ಬೇರೆ ಉದ್ದೇಶ ಅಲ್ಲ, ಆ ಕೆರೆ ತುಂಬಿದೆ, ಎಸ್ಕೇಪ್ ಇದೆ, ತುಂಬಿದೆ ಅಂತ ಉದ್ದೇಶ ಮಾಡ್ಕೊಂಡು ಮಲ್ಲಗಡ್ಡೆ ಕೆರೆ ಕೋಡಿ ಬಿದ್ದಿದೆ ಅಂತೇಳಿ ಅದನ್ನ ಘೋಷಣೆ ಮಾಡ್ಕೊಂಡಿದ್ದಾರೆ. ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ತುರುವೇಕೆರೆ ತಾಲೂಕಲ್ಲಿ ಇವತ್ತು ಒಬ್ಬ ಪಿಡಿಒ ಸಹಿತ ಅಲ್ಲಿ ಕೆಲಸ ಮಾಡ್ತಾರೆ. ಸರಿ, ಇಲ್ಲೇನಾಗಿದೆ, ಇವತ್ತು ನಮ್ಮ ಮುಖ್ಯ ನಿರ್ವಹಣಾಧಿಕಾರಿಗಳಂತ ಜಾಯ್ ಅವರು ಅವ್ರ ಆಫೀಸಿಗೆ ಫೋನ್ ಮಾಡಿದ್ರೆ ಅವ್ನ ಯಾರು ಅವ್ರು ಬೇಡ್ತಾರೆ, ಯಾರು ಬಂದಿಲ್ಲ ಅಂತ ಹೇಳ್ತಾನೆ. 2 ತಿಂಗಳ ಅವ್ರು ಟೇಬಲ್ ಮೇಲೆ ಅವ್ನು ಪೇಪರ್ ಕೊಟ್ಟು ಜಪ್ಪಿದ್ದು, ಅವ್ನಿಗೆ ದುಡ್ಡು ಕೊಡೋಕಂತ ಕೆಲಸ ಮಾಡೋದಿಲ್ಲ. ಅವನು ವಾಲಂಟಿಯರ್ ಆಗಿ ಕೇಳ್ತಾನೆ ನಮ್ಮ ಇಲ್ಲಿರ್ತಕ್ಕಂತ ಆಫೀಸರ್ ಕೂಡ ದುಡ್ಡು ಕೊಡಿ, ಮತ್ತೆ ನಮ್ಮ ಕಾಂಟ್ರಾಕ್ಟ್ ಕೊಡ ದುಡ್ಡಿಸ್ಕೊಳ್ಳಕ್ಕೆ ಆ ಆಫೀಸ್ ಅಂತ ಕೆಟ್ಟ ಕುರಾಗಿಟ್ಟಿದ್ರು, ಯಾರು ಫೋನ್ ಮಾಡಿ ಕೇಳಲಿಲ್ಲ. ಈಗ ತುರುವೇಕೆರೆ ತಾಲೂಕಲ್ಲಿ ಮಳೆ, ಪೌರ ಕಾರ್ಮಿಕರಿಗೆ ಸಂಬಳ ಕೊಡಲು ಆಗದಂತಹ ಸ್ಥಿತಿಯಲ್ಲಿ ತುಮಕೂರು ಮಹಾನಗರ ಪಾಲಿಕೆ ಇದ್ದು ಹೀನಾಯ ಸ್ಥಿತಿ ತಲುಪುತ್ತಿದೆ ಎಂದು ಶಾಸಕ ಜ್ಯೋತಿ ಗಣೇಶ್ ಟೀಕಿಸಿದರು. ಅಜ್ಜಗುಡ್ಡದ ಹಳ್ಳಿಯಲ್ಲಿ ಸಮಸ್ಯೆಯು ಅಗಾರವಾಗುತ್ತಿದ್ದು ಕಳೆದ ಮಾರ್ಚ್ನಿಂದ ಈವರೆಗೆ ಯಾವುದೇ ಕಾಮಗಾರಿ ನಡೆಯುತ್ತಿಲ್ಲವೆಂದು ಹೇಳಿದರು. ನೆನೆಗುದಿಗೆ ಬಿದ್ದಿದ್ದ ಸ್ಮಾರ್ಟ್ ಸಿಟಿ ಯೋಜನೆ ಅನುಷ್ಠಾನಕ್ಕೆ ಚುರುಕುಗೊಳಿಸಲಾಗಿದೆ ಎಂದರು. ತುಮಕೂರಿನಲ್ಲಿ ರೌಡಿಸಂಗೆ ಕೆಳ ಹಂತದ ಪೊಲೀಸರು ಸಹಕಾರ ನೀಡುತ್ತಿದ್ದು ಇಂತಹ ಪೊಲೀಸರ ವಿರುದ್ದ ಕ್ರಮ ಕೈಗೊಳ್ಳಲು ಎಸ್ಪಿರವರ ಜೊತೆ ಮಾತುಕತೆ ನಡೆಸುವುದಾಗಿ ಪತ್ರಕರ್ತರಿಗೆ ವಿವರಿಸಿದರು. ಒಪ್ಪಿಕೊಂಡು ನಮ್ಮನ್ನು ಮೀಟಿಂಗ್ ಕರೀತಿದ್ದಾರೆ, ಮುಂಚೆ ಯಾರನ್ನೂ ಕರೀತಿರ್ಲಿಲ್ಲ. ಸನ್ಮಾನ್ಯ ಮಾಧುಸ್ವಾಮಿ ಸಾಹೇಬ್ರು ಹೇಳ್ದಂಗೆ ಹಿಂದೆ ಇದ್ದಂತ ಶಾಸಕರಿರ್ಬೋದು, ಎಂಪಿ ಅವ್ರನ್ನೂ ಒಳಕ್ಕೆ ಹಿಡ್ಕೊಂಡೆ ಏನೋ ಬೇಕಾಬಿಟ್ಟಿ ಇವರು ಕನ್ಸಲ್ಟೆನ್ಸಿ ಅವ್ರು ಮಾಡಿದ್ರು. ಈಗ ಒಂದೊಂದನೇ ಭಯ ಬಂದ ಮೇಲೆ ಸ್ಪಂದಿಸ್ತಾ ಇದಾರೆ. ಇದಕ್ಕಿಂತ ಮುಖ್ಯ ಪ್ರಾಬ್ಲಮ್ ನಮ್ಮ ಕಾರ್ಪೊರೇಷನ್ದು. ಇಲ್ಲಿ ಡೈಲಿ ಹೋದ್ರು ಕೂಡ ಅಲ್ಲಿ PKS ಗಳಿಗೆ ಸಂಬಳ ಕೊಡಕ್ ದುಡ್ಡಿಲ್ಲ, ಆಟೋ ಎತ್ತವ್ರಿಗೆ ಸಂಬಳ ಕೊಡಕ್ ದುಡ್ಡಿಲ್ಲ. ಟೆಂಡರ್ ಮಾರ್ಚ್ ನಲ್ಲೇ ಕ್ಲೋಸ್ ಆಗೋಗಿದೆ, ಕಸ ಎತ್ತ ಟೆಂಡರ್. ಅದಾದ್ಮೇಲೆ ಎಲೆಕ್ಷನ್ ಗಳು ಬಂತು ಅಂತೇಳಿ ಆ ಟೆಂಡರ್ಗಳು ರೀಟೆಂಡರ್ ಆಗಿಲ್ಲ. ಸಾಕಷ್ಟು ದೊಡ್ಡ ಸಮಸ್ಯೆ, ದಿವಸ ಹೋದ್ರು ಸ್ಟ್ರೈಕ್ ನಿಂತ್ಕೊಂತಾರೆ. ನಾವು ಈಗ ಹೇಳ್ದಂಗೆ ಅಸಹಾಯಕರು, ನಾವ್ಯಾರನ್ನು ಸಸ್ಪೆಂಡ್ ಮಾಡಕ್ಕಲ್ಲ, ಅದೇ ಬಾಯ್ ಬಂದಂಗೆ ಬೈದು ಹೊಡೆದ ಕೇಸ್ ಹಾಕ್ಸ್ಕೋಬೇಕಷ್ಟೇನೆ. ನಮ್ಗೆ ಅದಕ್ಕೆ ಒಂದೇ ದಾರಿ ಅಷ್ಟೇನೆ. ಈ ಒಂದು ನಿಟ್ಟಿನಲ್ಲಿ ತುಮಕೂರಿನ ಒಂದು ಕಾರ್ಪೊರೇಷನ್ ತುಂಬಾ ಬದಲಾವಣೆ ಆಗ್ಬೇಕಾಗಿದೆ. ಮತ್ತು ನಾವೇನ್ ಹೋಗಲ್ಲ ಸರ್, ನಮಗೆ ಬಿಟ್ಟವರು. ತುಮಕೂರು ಕಾರ್ಪೊರೇಷನ್ ಮೇಜರ್ ಲ್ಯಾಪ್ಸಸ್ ಇದೆ, ಮುಖ್ಯವಾಗಿ ಕಸ ನಿರ್ವಹಣೆಯಲ್ಲಿ. ಮುಂದಿನ ದಿವಸ ಈಗ ಅಜಗೊಂಡನಹಳ್ಳಿ ಪೈಲಪ್ ಆಗ್ತಾ ಇದೆ, ತುಮಕೂರು ನಗರದಿಂದ ಸಣ್ಣ ಪುಟ್ಟ ಈಚೆ ಹೋಗ್ತಾ ಇದೆ 70%. ಅಜಗೊಂಡನಹಳ್ಳಿಲಿ ಏನಾದ್ರು ನೆಕ್ಸ್ಟ್ ತೊಂದರೆ ಆದ್ರೆ ದೊಡ್ಡ ಮಕ್ಕಳ ಸಮಸ್ಯೆ ಆಗ್ತದೆ. ಒಂದು ನಿಟ್ಟಿನಲ್ಲಿ DCವರೆಗೂ ಮನವರಿಕೆ ಮಾಡಿದೀವಿ. ಇಂಜಿನಿಯರ್ಸ್ ನ ಸುಮಾರು 10 ಮೀಟಿಂಗ್ ಮಾಡಿದ್ದೀವಿ, ನಾನು ಗೆದ್ದು 15 ದಿವಸದಲ್ಲಿ ಮೀಟಿಂಗ್ ಮಾಡಿದ್ದೆ. ನಾನೇ ಪತ್ರಕರ್ತರ ಮುಂದೆ ಅದನ್ನ ಪ್ರೆಸ್ ಮೀಟ್ ಮಾಡಿಲ್ಲ, ಇವತ್ತೇ ಮಾಡಿರ್ತಾ ಇರೋದು. ಆ ಸ್ಪಾಟ್ ಕರ್ಕೊಂಡು ಕಮಿಷನರ್ನು ಕರ್ಕೊಂಡು ಏನೇನ್ ಸಮಸ್ಯೆ, ಅಲ್ಲಿ ಮಾರ್ಚ್ ಇಂದ ಏನು ಕೆಲಸ ಆಗಿಲ್ಲ, ಮಾರ್ಚ್ ಇಂದ ಏನಾಗಿದೆ ಅಲ್ಲಿರುವಂತ CCTV ಎಲ್ಲ ಹೊಡೆದಾಕ ಅವ್ರು ಅವರನ್ನೇ ಕಟ್ ಮಾಡಿದ್ದಾರೆ, ಏನೋ ವರ್ಕ್ ಆಗಿಲ್ಲ. ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾ MR ಹುಲಿನಾಯ್ಕರ್, ಬಿಜೆಪಿ ರೈತ ಮೋರ್ಚಾದ ಮುಖಂಡ ಶಿವಪ್ರಸಾದ್ ಮತ್ತಿತರರು ಪಾಲ್ಗೊಂಡಿದ್ದರು. ಸಣ್ಣ ನೀರಾವರಿ ಸಚಿವ CS ಪುಟ್ಟರಾಜುರವರು ನೆಲಮಂಗಲ ತಾಲೂಕಿನ ವಿವಿಧ ಕೆರೆಗಳನ್ನು ವೀಕ್ಷಿಸಿ ಒತ್ತುವರಿ ಮಾಡುವವರ ವಿರುದ್ಧ ಕ್ರಮ ಜರುಗಿಸಲು ಅಧಿಕಾರಿಗಳಿಗೆ ಸೂಚಿಸಿದರು. ಸಣ್ಣ ನೀರಾವರಿ ಮತ್ತು ಜಲಸಂಪನ್ಮೂಲ ಸಚಿವ CS ಪುಟ್ಟರಾಜು ನೆಲಮಂಗಲ ತಾಲೂಕಿನ ಹಲವಾರು ಕೆರೆಗಳ ವೀಕ್ಷಣೆ ನಡೆಸಿ ಕೆರೆ ಒತ್ತುವರಿ ಮಾಡುವವರ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಸಣ್ಣ ನೀರಾವರಿ ಮತ್ತು ಜಲಸಂಪನ್ಮೂಲ ಸಚಿವ CS ಪುಟ್ಟರಾಜು ತುಮಕೂರು ಜಿಲ್ಲೆಯಲ್ಲಿ ಹಲವಾರು ಕೆರೆಗಳ ವೀಕ್ಷಣೆ ಹಾಗೂ ಸರ್ವೆ ಕಾರ್ಯ ಮುಗಿಸಿ ನೆಲಮಂಗಲ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿರವರ ಒತ್ತಾಯದ ಮೇರೆಗೆ ತಾಲೂಕಿನ ದೇವರ ಹೊಸಹಳ್ಳಿ, ನೀಡಬಂದ ಮಣೆ, ಕೊಲುವನಹಳ್ಳಿ, ಬೇಗೂರು ಸೇರಿದಂತೆ ನೆಲಮಂಗಲ ತಾಲೂಕಿನ ಹಲವಾರು ಕೆರೆಗಳ ವೀಕ್ಷಣೆಗೆ ಮುಂದಾಗಿ ಕೆರೆ ಒತ್ತುವರಿ ಮಾಡುವವರ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು.
ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಿಎಸ್ ಪುಟ್ಟರಾಜು, ಕೆರೆಗಳ ಅಭಿವೃದ್ಧಿಯಾದರೆ ಅಂತರ್ಜಿಲ್ಲಾ ಅಭಿವೃದ್ಧಿಯಾಗಿ ನೀರಿನ ಬವಣೆ ತಪ್ಪಿಸಬಹುದು. ಈ ನಿಟ್ಟನಲ್ಲಿ ನೆಲಮಂಗಲದ ದೇವರ ಹೊಸಹಳ್ಳಿ ಕೆರೆ ಸೇರಿ ಹಲವಾರು ಕೆರೆಗಳ ವೀಕ್ಷಣೆ ನಡೆಸಿದರು. ಶಾಸಕರ ಒತ್ತಾಯದಂತೆ ಹೇಮವತಿ ನದಿಯಿಂದ ನೀರು ಹಾಗೂ ಎತ್ತಿನಹೊಳೆ ಯೋಜನೆಯಡಿ ತಾಲೂಕಿನ ಎಲ್ಲಾ ಕೆರೆಗಳಿಗೆ ನೀರನ್ನು ತುಂಬಿಸುವ ಉದ್ದೇಶವಿದ್ದು, ಕೆರೆಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಿಂದ ಒತ್ತುವರಿ ಮಾಡುವವರ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು. ತುಮಕೂರು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಇವತ್ತು ಪ್ರಗತಿ ಪರಿಶೀಲನಾ ಸಭೆಯನ್ನು ಇಟ್ಟುಕೊಂಡಿದ್ವಿ. ಆ ಹಿನ್ನೆಲೆಯಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ನಮ್ಮ ಡಾಕ್ಟರ್ ಶ್ರೀನಿವಾಸ ಪೂರ್ತಿಯವರು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರಲ್ಲಿ ಬಂದಿದ್ದೀವಿ. ಬಹುತೇಕ ಎಲ್ಲ ಕೆರೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಒತ್ತುವರಿಯನ್ನು ತೆರವುಗೊಳಿಸಿ ಕೆರೆಗಳನ್ನು ಸಂರಕ್ಷಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ರೂಪಿಸ್ಕೊತಾ ಇದ್ದೀವಿ. ವಿಶೇಷವಾಗಿ ಕೆರೆ ತುಂಬಿಸ್ಲಿಕ್ಕೂ ಯಾವ ಮೂಲದಿಂದ ನೀರು ತರಬಹುದು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ನಾವು ಸಭೆ ಮಾಡ್ತಾ ಇದ್ದೀವಿ. ಈ ತಾಲೂಕಿನೆಲ್ಲ ಬಹುತೇಕ ಬಹಳ ಉದ್ದಿನ ಸಾಲಿದೆ, ಕನಿಷ್ಠ ಒಂದು 8 ಕೆರೆಗಾದ್ರೂ ಈಗ ಭೇಟಿ ಕೊಡ್ತಾ ಇದ್ದೀವಿ. ಸಾಕಷ್ಟು ಕೆರೆಗಳು ಒತ್ತುವರಿ ಆಗಿದೆ ಅವೆಲ್ಲ ಈಗ ಹೇಳದ್ನಲ್ಲ, ತೆರವುಗೊಳಿಸ್ತಕ್ಕೆ ಈಗಾಗಲೇ ಸಂಬಂಧಪಟ್ಟಂತ ತಹಸೀಲ್ದಾರರಿಗೆ ಸಂಬಂಧಪಟ್ಟ ಎಂಜಿನಿಯರ್ಗೆ ಸೂಚನೆ ಕೊಟ್ಟಿದ್ದೀವಿ. ಯಾವುದೇ ಮುಲಾಜಿಗೆ ಒಳಗಾಗದೆ ಕೆರೆ ತೆರವುಗೊಳಿಸತಕ್ಕಂತ ಕೆಲಸ ಮಾಡ್ತೀವಿ. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಮಾತ್ರ ಸಚಿವರ ಭೇಟಿಯಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ, ತಹಸೀಲ್ದಾರ್ ರಾಜಶೇಖರ್, ಮುಖಂಡರುಗಳಾದ ಜಗಜ್ಯೋತಿ, ಬಸವೇಶ್ವರ್, ಸತೀಶ್ ಸೇರಿದಂತೆ ಹಲವಾರು ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ರು. ತುಮಕೂರಿನ ಪುಟ್ಟ ಶಾಮಯ್ಯನ ಪಾಳ್ಯದಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕಕ್ಕೆ ಸಂಸದ ಎಸ್ಪಿ ಮುದ್ದಮ್ಮೇಗೌಡ ಚಾಲನೆ ನೀಡಿದ್ರು. ತುಮಕೂರಿನ ವಿವಿಧೆಡೆ ಶುದ್ದ ಕುಡಿಯುವ ನೀರಿನ ಘಟಕಕ್ಕೆ ಸಂಸದ ಎಸ್ಪಿ ಮುದ್ದಮ್ಮೇಗೌಡರು ಚಾಲನೆ ನೀಡಿದ್ರು. ನಗರದ 53ನೇ ವಾರ್ಡ್ಗೆ ಬರುವ ಪುಟ್ಟಸ್ವಾಮಯ್ಯನ ಪಾಳ್ಯದಲ್ಲಿ ಸಂಸದ ಎಸ್ಪಿ ಮುದ್ದನ್ಮೇಗೌಡರು ಶುದ್ದ ಕುಡಿಯುವ ನೀರಿನ ಘಟಕವನ್ನು ಆರಂಭಿಸಿದರು. ಈ ಸಂದರ್ಭದಲ್ಲಿ ವಾರ್ಡಿನ ಸದಸ್ಯ ನರಸಿಂಹಮೂರ್ತಿ, ಮಾಜಿ ಸದಸ್ಯರುಗಳಾದ ಪ್ರಸರಾಜಣ್ಣ, ಕೇಬಲ್ ಮಹೇಶ್ ಮತ್ತಿತರೆ ಪ್ರಮುಖರು ಪಾಲ್ಗೊಂಡಿದ್ದರು. ಪವಕಡ ತಾಲೂಕಿನಲ್ಲಿ ನಾಳೆಯಿಂದ ಕಾನೂನು ಅರಿವು ನೀರು ರಥ ಸಂಚರಿಸಲಿದೆ. ತುಮಕೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಪಾವಗಡ ತಾಲೂಕಿನ ವಿವಿಧೆಡೆ ಕಾನೂನು ಅರಿವು ನೆರವು ರಥ ಹಾಗೂ ಸಂಚಾರಿ ಜನತಾ ನ್ಯಾಯಾಲಯದ ಕಾರ್ಯಕ್ರಮ ನಡೆಯಲಿದೆ. ಇದೇ ತಿಂಗಳ 5-8ರವರೆಗೆ ತಾಲೂಕಿನ ವಿವಿಧೆಡೆ ಕಾನೂನು ಅರಿವು ನೆರವು ರಥ ಸಂಚರಿಸಲಿದೆ ಎಂದು ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ವಿ ಹನುಮಂತಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇದೇ ತಿಂಗಳ 5ರಂದು ಪಾವಗಡದ ನ್ಯಾಯಾಲಯದ ಆವರಣದಲ್ಲಿ ಸಂಚಾರಿ ರಥಕ್ಕೆ ಚಾಲನೆ ನೀಡಲಾಗುವುದು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ರಂಗನಾಥಪ್ಪ ಪಾಲ್ಗೊಳ್ಳುವರೆಂದು ಹನುಮಂತಪ್ಪ ಹೇಳಿದರು. ತಾಲೂಕಿನ ಗೂಜನಾಡು, ಉಪಾರಳ್ಳಿ ತಾಂಡ, ಪೆಂಡ್ಲಿಜೀವಿ, ತಿರುಮಣಿ, ಕೊತ್ತೂರು, ಜಾಜುರಾಯನಹಳ್ಳಿ ಈ ಸ್ಥಳಗಳಲ್ಲಿ ಕಾನೂನು ಅರಿವು ನೆರವಿನ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದೇ ಜಾಥಾದ ಉದ್ದೇಶವೆಂದು ಹೇಳಿದರು. ಕಾರ್ಯದರ್ಶಿ ಭರತ್ ಯೋಗೇಶ್, ಕರಗುತ್ತರಿ ಅಧಿಕ ಸಿವಿಲ್ ನ್ಯಾಯಾಧೀಶ ಎಸ್ ಸಿದ್ದರಾಮರವರು ಪಾಲ್ಗೊಂಡಿದ್ದರು. ಮಾಗಡಿಯಲ್ಲಿ 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಗೆ ಶಾಸಕ ಮಂಜುನಾಥ್ ಗುದ್ದಲಿ ಪೂಜೆ ನೆರವೇರಿಸಿದರು. ಮಾಗಡಿ ಯೋಜನಾ ಪ್ರಾಧಿಕಾರದ ಅನುದಾನದಲ್ಲಿ ಸುಮಾರು 70 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮಾಗಡಿ ಪಾಟಣದ ಕಾಂಕ್ರೀಟ್ ರಸ್ತೆಗೆ ಶಾಸಕ ಎ ಮಂಜುನಾಥ್ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕ ಎ ಮಂಜುನಾಥ್, ಸುಮಾರು 20 ವರ್ಷಗಳಿಂದ ಹದಗೆಟ್ಟಿರುವ ಶ್ರೀ ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ದೇವರ ಉತ್ಸವ ಬರಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಈ ರಸ್ತೆಗೆ ಕಾಯಕಲ್ಪ ಕಲ್ಪಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿತ್ತು. ಈ ಭಾಗದ ರಸ್ತೆಯನ್ನು ಅಭಿವೃದ್ಧಿಪಡಿಸುವಂತೆ ಮಾಜಿ ಸಚಿವರಾದ ಎಚ್ಎಂ ರೇವಣ್ಣರವರು ಸಹ ತಿಳಿಸಿದರು. ಆದ ಕಾರಣ ರಸ್ತೆ ಕಾಮಗಾರಿ ನಡೆಸುತ್ತಿದ್ದೇವೆ. ರಸ್ತೆಯ ಕಾಮಗಾರಿಗಳನ್ನು ಗ್ರಾಮಸ್ಥರು ಪರಿಶೀಲಿಸಬೇಕು ಹಾಗೂ ರಸ್ತೆ ಕಾಮಗಾರಿ ಉತ್ತಮ ಗುಣಮಟ್ಟ ಕಾಪಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು. ಪರಿಮಿತಿಯಲ್ಲಿ ಮಾರ್ಡಿ ಯೋಜನಾ ಪ್ರಾಧಿಕಾರದ ಮೀಸಲಿಟ್ಟ ಹಣದಿಂದ ಸುಮಾರು 70 ಲಕ್ಷ ಹಣವನ್ನು ಈ 3 ವಾರ್ಡಿನಲ್ಲಿ ಹೊಸಪೇಟೆಯ ಪ್ರಮುಖ ರಸ್ತೆ ಚರಂಡಿ ಸಿಸಿ ರಸ್ತೆ ಇವನ್ನು ಮಾಡಬೇಕು ಅಂತೇಳಿ ಟೆಂಡರ್ ಪ್ರಕ್ರಿಯೆ ಮುಗಿದು ಬಹಳ ದಿನ ಆಗಿತ್ತು. ಆದರೆ ಪ್ರಕಾಶ್ ಎನ್ನುವ ಗುತ್ತಿಗೆದಾರರು ವರ್ಕ್ ಆರ್ಡರ್ ತೆಗೆದುಕೊಳ್ಳದೆ ವಿಳಂಬ ಆಗಿತ್ತು.
ನಾನು ಕೂಡಲೇ ವರ್ಕ್ ಆರ್ಡರ್ ತಗೊಂಡು ಕೆಲಸ ಶುರು ಮಾಡಬೇಕು. ಹೊಸಪೇಟೆ ಜನ ಸುಮಾರು 20 ವರ್ಷದಿಂದ ರಂಗನಾಥ ಸ್ವಾಮಿ ದೇವರು ನಮ್ಮ ಗ್ರಾಮಕ್ಕೆ ಬಂದಿಲ್ಲ, ರಸ್ತೆ ಸರಿಯಿಲ್ಲ ಅಂತೇಳಿ ರಥ ಬರಲಿಕ್ಕೆ ದೇವ್ರು ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣದಿಂದ ರಸ್ತೆಯನ್ನು ರಂಗನಾಥ ಸ್ವಾಮಿ ಜಾತ್ರೆ ಒಳಗಡೆ ನಮಗೆ ಮಾಡಿಸ್ಕೊಡ್ಬೇಕು ಅಂತೇಳಿ ನನ್ನ ಮೇಲೆ ಒತ್ತಡ ತಂದಿದ್ದರಿಂದ ಇವತ್ತು ಈ ಕೆಲಸಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ನಿರ್ದೇಶಕ ಪೂಜಾರಿಪಾಳ್ಯ ಕೃಷ್ಣಮೂರ್ತಿ, ಪುರಸಭಾ ಸದಸ್ಯೆ ಸುನೀತಾ ನಾಗರಾಜ್, ಯೋಜನಾ ಪ್ರಾಧಿಕಾರದ ಎಂಎಸ್ ಮಂಜುನಾಥ್, ಬಾಲರಘು ಪುರಸಭಾ ಮುಖ್ಯಾಧಿಕಾರಿ ನಟರಾಜ್ ಸೇರಿದಂತೆ ಹಲವಾರು ಮುಖಂಡರುಗಳು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಿಶ್ಚಿತ ಪಿಂಚಣಿ ಅನುಷ್ಠಾನಕ್ಕಾಗಿ ಆಗ್ರಹಿಸಿ ಶ್ರೀನಿವಾಸಪುರದಲ್ಲಿ ಸರ್ಕಾರಿ ನೌಕರರು ರಕ್ತದಾನ ಮಾಡುವ ಮೂಲಕ ಸರ್ಕಾರವನ್ನು ಒತ್ತಾಯಿಸಿದರು. ಶ್ರೀನಿವಾಸಪುರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ರಕ್ತದಾನ ಶಿಬಿರದ ಮೂಲಕ ನಿಶ್ಚಿತ ಪಿಂಚಣಿ ಅನುಷ್ಠಾನಕ್ಕಾಗಿ ಒತ್ತಾಯಿಸಿ ರಕ್ತ ಕೊಡುವು ಪಿಂಚಣಿ ಬಿಡುವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಎನ್ಪಿಎಸ್ ನೌಕರರ ಸಂಧ್ಯ ಕಾಲದ ಬದುಕಿನ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದ್ದು ಕಳೆದ 4 ವರ್ಷಗಳಿಂದ ಎನ್ಪಿಎಸ್ ಯೋಜನೆಯ ಕರಾಳತೆಯ ಕುರಿತು ನೌಕರರಲ್ಲಿ ಜಾಗೃತಿ ಮೂಡಿಸುವುದರೊಂದಿಗೆ ಈ ಯೋಜನೆಯನ್ನು ವಿರೋಧಿಸಿ ಪತ್ರ ಚಳುವಳಿ, ಜನಪ್ರತಿನಿಧಿಗಳಿಗೆ ಮನವಿ ಅರ್ಪಣೆ, ನಿಶ್ಚಿತ ಪಿಂಚಣಿ ನಮ್ಮ ಹಕ್ಕು ದಿನ, ಕರಾಳ ದಿನಾಚರಣೆ, ಪ್ರತಿಭಟನಾ ಸಭೆ ಹಾಗೂ ಜಾಥಾಗಳನ್ನು ಆಯೋಜಿಸುವ ಮೂಲಕ ಎನ್ಪಿಎಸ್ ಯೋಜನೆಯನ್ನು ರದ್ದುಗೊಳಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗಿತ್ತು. ಅದರಂತೆ ಶ್ರೀನಿವಾಸಪುರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹಾಗೂ ತಾಲೂಕು ಅಧ್ಯಕ್ಷ ಎ ಜಯರಾಮ್ ರೆಡ್ಡಿ ಅವರ ನೇತೃತ್ವದಲ್ಲಿ ರಕ್ತದಾನ ಮಾಡುವ ಮೂಲಕ ನಿಶ್ಚಿತ ಪಿಂಚಣಿ ಅನುಷ್ಠಾನ ಹಾಗೂ ಎನ್ಪಿಎಸ್ ರದ್ದುಗೊಳಿಸಲು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣಾಧಿಕಾರಿ ರಾಜಣ್ಣ ಮಾತನಾಡಿ, ತಾವೆಲ್ಲ ಸರ್ಕಾರಿ ನೌಕರರಾಗಿದ್ದು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದೇವೆ ಎಂದರು. ನಾವು ಯಾರು ಸರ್ಕಾರಿ ಸಂಬಂಧ ಅಂತ ನಾವು ಸಾರ್ವಜನಿಕ ಕಚೇರಿ ನಾವು ಕೆಲಸ ಮಾಡಬೇಕಂತವರು ಇವತ್ತು ನಾವು ಆರ್ಟಿಗಿರ್ತೀರ ನಾವೇ ನಮ್ಮ ಕಚೇರಿಗಳಿಂದ ಬಂದಿರತಕ್ಕಂಥದ್ದು ಕೂಡ ಒಂದು ವಿಪರ್ಯಾಸ. ಮುಂದುವರೆ ಬಹಳಷ್ಟು ಜನ ಇತ್ತೀಚೆಗೆ ನಾವು ನಮ್ಮ ಸ್ಟೇಟ್ ಕೂಡ ಎನ್ ಪಿ ಎಸ್ ಇದುವರೆಗೂ ಕೂಡ ಅವರು ಯಾವುದೇ ತರಹ ಅಂತ ಒಂದು ಅವರಿಗೆ ಸಮ ಕುಟುಂಬಕ್ಕೆ ಸಿಕ್ಕಿಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಉಪದಂಡಾಧಿಕಾರಿಗಳಾದ ಸುಜಾತರವರು ಮನವಿ ಸ್ವೀಕರಿಸಿ, ನೌಕರರು ಈ ಹೋರಾಟದಲ್ಲಿ ಭಾಗವಹಿಸಿ ನಿಮ್ಮ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರುವುದಾಗಿ, ಇದರಿಂದ ಎಲ್ಲ ಸರ್ಕಾರಿ ನೌಕರರಿಗೂ ಉಪಯೋಗವಾಗುವುದಾಗಿ ತಿಳಿಸಿದರು. ಸರ್ಕಾರದ ಮಟ್ಟದಲ್ಲಿ ನಿಮ್ಮ ಬೇಡಿಕೆ ಏನಿದೆ ಅದನ್ನ ಈಡೇರಿಸ್ಕೊಳ್ಳೋದಕ್ಕೆ ಆದಷ್ಟು ನಾವು ಸಮೇತ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನ ನಾವು ಸಹಕಾರ ಕೊಡ್ತೀವಿ. ಎಲ್ರಿಗೂ ಇದರಿಂದ ಉಪಯೋಗ ಆಗಲಿ. ಇವಾಗ ನಾವು 91 ನಮಗೆ ಅಪಾಯಿಂಟ್ ಆಗಿರೋದು, ನಾವೆಲ್ಲ ಓ ಪಿ ಎಸ್ ಇದ್ರಲ್ಲಿದ್ದೀವಿ. ಆದರೂ ಸಮೇತ ಎಲ್ಲ ನೌಕರರು ಎಲ್ಲರೂ ಸಂಪಾಗಿ ರಕ್ತದಾನ ಶಿಬಿರದಲ್ಲಿ ತಾಲೂಕಿನ ಹಲವು ಸರ್ಕಾರಿ ನೌಕರರು ರಕ್ತದಾನ ಮಾಡಿ ನಿಶ್ಚಿತ ಪಿಂಚಣಿ ಅನುಷ್ಠಾನಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಬೆಸ್ಕಾಂ ಅಧಿಕಾರಿಗಳ ಧೋರಣೆ ವಿರುದ್ದ ಸಚಿವ ರಾಧಿಯಾಗಿ ಶಾಸಕರು ತೀವ್ರ ವಾಗ್ದಾಳಿ ನಡೆಸಿದರು. ಬೆಸ್ಕಾಂ ಅಧಿಕಾರಿಗಳ ವರ್ತನೆ ವಿರುದ್ದ ಸಚಿವರುಗಳಾದಿಯಾಗಿ ಶಾಸಕರುಗಳು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆಯಿತು. ಸಣ್ಣ ನೀರಾವರಿ ಸಚಿವ ಸಿಎಸ್ ಪುಟ್ಟರಾಜುರವರ ಅಧ್ಯಕ್ಷತೆಯಲ್ಲಿ ಸಣ್ಣ ನೀರಾವರಿ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವರುಗಳಾದ ಎಸ್ಆರ್ ಶ್ರೀನಿವಾಸ್, ವೆಂಕಟರಮಣಪ್ಪ ಹಾಗೂ ಕುಣಿಗಲ್ ಶಾಸಕ ಡಾ ರಂಗನಾಥ್, ತುರುವೇಕೆರೆ ಶಾಸಕ ಮಸಾಲ ಜಯರಾಮ್, ತಿಪಟೂರು ಶಾಸಕ ಬಿಸಿ ನಾಗೇಶ್ ಅವರು ಬೆಸ್ಕಾಂ ಅಧಿಕಾರಿಗಳನ್ನು ಹೆಗ್ಗಾಮುಖ ತರಾಟೆಗೆ ತೆಗೆದುಕೊಂಡರು. ಸಭೆ ಸಮಾರಂಭದಲ್ಲಿ ತಿಪಟೂರು ಶಾಸಕ ಬಿಸಿ ನಾಗೇಶ್ ಅವರು ಗಂಗಾ ಕಲ್ಯಾಣ ಯೋಜನೆಯಡಿ ಕೊಳವೆ ಬಾವಿ ಕೊರೆತರೂ ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ನೀಡದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ಬೆಸ್ಕಾಂ ಅಧಿಕಾರಿಗಳ ಧೋರಣೆ ವಿರುದ್ದ ಶಾಸಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ರೈತರಿಗೆ ವಿದ್ಯುತ್ ಸೌಕರ್ಯ ಒದಗಿಸದೆ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆಂದು ಟೀಕಿಸಿದರು. ಆಗ ಮಧ್ಯ ಪ್ರವೇಶಿಸಿದ ಸಚಿವ ಶ್ರೀನಿವಾಸರವರು ಅಧಿಕಾರಿಗಳಿಗೆ ಎಷ್ಟೇ ತಾಕೀತು ಮಾಡಿದರೂ ಧೋರಣೆ ಮಾತ್ರ ಬಿಡುತ್ತಿಲ್ಲವೆಂದು ಹೇಳಿದರು. ನಾನೇ ಕುತ್ತಾಗಿ ಎಲ್ಲವನ್ನೂ ಅಟೆಂಡ್ ಮಾಡಿ ಫೋನ್ ಮಾಡಿ ಕರ್ಸ್ಕೊಂಡ್ ಮಾಡಬಹುದು.
ಒಂದು ಹಂತದಲ್ಲಿ ಸಚಿವ ಪುಟ್ಟರಾಜ್ ಮತ್ತು ವೆಂಕಟರಮಣ ಪರವರು ಬೆಸ್ಕಾಂ ಅಧಿಕಾರಿಗಳ ಕಾರ್ಯಶೈಲಿ ಬಗ್ಗೆ ಪ್ರಶ್ನಿಸುತ್ತಿದ್ದರು. ನೀವು ಲಿಸ್ಟು ಕೇಂದ್ರ ಕಳಿಸ್ತೀವಿ, ಕೇಂದ್ರ ಕಳಿಸ್ತಿದ್ದೆ ಅವ್ರಿಗೆ ಮಾಡ್ತಾರೆ. ಯಾರಪ್ಪ ಬಾಗಡೆ ಹೇಳಿ ಬಂದಿ ಏನ್ ಮಾಡಿಮ್ಮ ಸಾಹೇಬ್ ಕೇಳ್ತಿದ್ರು ಹೇಳಿ, ಯಾವತ್ತು ಕೊಟ್ಟಿದ್ದೀರಿ ಹೇಳಿ, ಯಾವತ್ತು ಕೊಟ್ಟಿದ್ದೀರಿ, ಏನು ಎಲ್ಲ ಬಂದಿ ಇಲ್ಲಿ, ಎಷ್ಟು ಸ್ಯಾಂಕ್ಷನ್ ಆಗಿದೆ, ಎಷ್ಟು ಕೆಲಸ ಆಗಿದೆ, ಎಷ್ಟು ಡಿಪಾಸಿಟ್ ಕೊಟ್ಟಿದ್ದೀರಿ, ನನ್ ಪ್ರತಿ ಬಾಗುಡೆ ಕಂಡು ಗಲಾಟೆ ಮಾಡಿ ಹೇಳಿದ್ದೀನಿ, ಹದಿನಾರು ಇದೆ ಅಲ್ಲ ಹೇಳಿದ್ದೀನಿ, ಅಪ್ರೋಚ್ ಮಾಡಿದ್ದಾರೆ ಕೇಳಿ, ನಾನು ಕೇಳಿದ್ದವ್ರು ಕರೆದ್ರೆ ಸರ್ ಅವ್ರು ಕೊಟ್ಟಿಲ್ಲ ಅಂತ, ನಮ್ಗೆ ಯಾವ್ದು ಬೋರ್ವೆಲ್ ಎಷ್ಟು ಏನು ಅಂತ ಅವ್ರು ಕೊಟ್ಟಿಲ್ಲ ಸರ್, ನಾವೇ ಎಸ್ಟಿಮೇಟ್ ಮಾಡೋದು ಕೇಳಿರು ಈ ವೇಳೆ ಕಾರ್ಯ ನಿಮಿತ್ತ ಕುಣಿಕಲ್ಗೆ ಹೋಗಿದ್ದ ಬೆಸ್ಕಾಂ ಅಧಿಕಾರಿಗೆ ಸಚಿವ ಪುಟ್ಟರಾಜ್ ರವರೇ ದೂರವಾಣಿಯಲ್ಲಿ ಮಾತನಾಡಿ ಅರ್ಧ ಗಂಟೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರಬೇಕು, ಇಲ್ಲದರೆ ಅಮಾನತ್ ಆಗುವುದು ಗ್ಯಾರಂಟಿ ಎಂದು ಎಚ್ಚರಿಕೆ ನೀಡಿದ್ರು. ಸಭೆಯಲ್ಲಿದ್ದ ಕುಣಿಗಲ್ ಶಾಸಕ ಡಾ ರಂಗನಾಥ್ ಕ್ಷೇತ್ರದಲ್ಲಿ ವಾರದಿಂದ ಗ್ರಾಮ ವಾಸ್ತವ್ಯ ಮಾಡುತ್ತಿದ್ದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ, ಬೆಸ್ಕಾಂ ಸೇರಿದಂತೆ ಯಾವುದೇ ಅಧಿಕಾರಿಗಳು ಬರುತ್ತಿಲ್ಲವೆಂದು ತಮ್ಮ ಅಸಹಾಯಕತೆ ವ್ಯಕ್ತಪಡಿಸಿದರು. ಏನ್ ಹೇಳಿದ್ರೆ ಅವತ್ತು ಇದಕ್ಕೆ ಇಟ್ಟು ಸಹ ಕಲೆಕ್ಟರ್ ಏನ್ ಪ್ರಾಬ್ಲಮ್ ಅಂದ್ರೆ ಅವ್ರು ಬೇಕಿದ್ದಂತೆ ಡಿಸ್ಕ್ರಿಪ್ಷನ್ ಪವರ್ ಹ್ಯಾಸ್ ಗಾನ್ ಟು ಕಂಟ್ರಾಕ್ಟರ್ ನೌ, ಪ್ಲೀಸ್ ಕೇಳಿದ್ರೆ ನನ್ನ ನಾಟ್ ರೆಸ್ಪಾನ್ಸಿಬಲ್ ಅಂತಾರೆ, ನಾನು ಯಾರ ಹತ್ರ ಕೇಳ್ಕೊಳ್ಳಿ ಸರ್, ನಾನು ಒಂದ್ ಸೆಕೆಂಡ್ ಸರ್, ಯಾರು ಇಲ್ಲಿ ಬಂದಿದ್ದಾರೆ ಬೆಸ್ಕಾಂ ಎಚ್ಸಿ ಅಂಡಿ. ಇದೇ ಸಂದರ್ಭದಲ್ಲಿ ತುರುವೇಕೆರೆ ಶಾಸಕ ಮಸಾಲ ಜಯರಾಮ್ ರವರು ತಮ್ಮ ತಾಲೂಕಿನ ಬೆಸ್ಕಾಂ ಅಧಿಕಾರಿಯನ್ನ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡು ಫೋನ್ ಮಾಡಿದ್ರೆ ಸರಿಯಾಗಿ ಉತ್ತರಿಸದೆ ಉಡಾಫೆ ಮಾಡುತ್ತಿದ್ದೀರಾ ಎಂದು ಪ್ರಶ್ನಿಸಿದ್ರು. ಇದರಿಂದ ಗಲಿಬಿಲಿಗೊಂಡ ಬೆಸ್ಕಾಂ ಅಧಿಕಾರಿಗೆ ಏನು ಮುಂದೆ ಶಾಸಕರು ಹೇಳಿದಂತೆ ಕಾರ್ಯ ನಿರ್ವಹಿಸಲು ಸಂಸದರು ಸಚಿವರುಗಳು ತಾಕೀತು ಮಾಡಿದ್ರು. ನೀನು ಅವ್ರು ಕೆಳಗಡೆ ಸಾರ್ ಸಾರ್ ಅಂದ್ರೆ ಅವ್ನು ನಿನ್ ಮಾತು ಕೇಳ್ತಾನೆ, ನಿಮಗೆ ಸ್ಟ್ರಿಂಜೆಂಟ್ ಆಕ್ಷನ್ ತಗೊಳ್ಳೋದನ್ನ ಮಾಡಬೇಕಾದ್ರೆ ನೀ ಒಂದ್ ನಿಮಿಷ ಹೇಳ್ತೀನಿ ಕೇಳ್ರಿ, ನೀ ಸ್ಟ್ರಾಂಗ್ ಆಗಿರ್ಬೇಕು, ನೀ ಸ್ಟ್ರಾಂಗ್ ಆಗಿದ್ರೆ ಯು ಕ್ಯಾನ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಯುವರ್ ಸಬಾರ್ಡಿನೇಟ್, ಇಫ್ ಯು ಆರ್ ನಾಟ್ ಸ್ಟ್ರಾಂಗ್ ನೀವ್ ಯು ಕ್ಯಾನ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಯುವರ್ ಸಬಾರ್ಡಿನೇಟ್, ಹೌ ಕ್ಯಾನ್ ಯು ರಿಕ್ವೆಸ್ಟ್ ಯುವರ್ ಸಬಾರ್ಡಿನೇಟ್ ಅಂಡ್ ಗೆಟ್ ದಿ ವರ್ಕ್ ಡನ್, ಯು ಮಸ್ಟ್ ಗಿವ್ ಡೈರೆಕ್ಷನ್ ಟು ಯುವರ್ ಸಬಾರ್ಡಿನೇಟ್, ಅದಕ್ಕೇನಾಗಬೇಕು ನೀವು ಪಕ್ಕ ಇರ್ಬೇಕು, ಕರೆಕ್ಟ್ ಆಗಿರ್ಬೇಕು. ಕೇಂದ್ರ ಇದು ನೋಡಿ, ಅವರು ಮಂತ್ರಿಗಳು ಹೋದರು ಅದನ್ನ ಹೇಳ್ತಾವ್ರೆ, ಎಲ್ಲರೂ ಅದನ್ನ ಹೇಳ್ತಾವ್ರೆ, ನೀವು ಪದೇ ಪದೇ ಇದನ್ನ ಈಗ ತಿಂಗಳ ರಿವ್ಯೂ ಬರುತ್ತೆ 12th, 12th ಯು ವಿಲ್ ಹ್ಯಾವ್ ಟು ಫೇಸ್ ವೆರಿ ಟಫ್ ಸಿಚುಯೇಷನ್, ಬೈ ದ ಟೈಮ್ ಸೀ ಸಮಥಿಂಗ್ ಇಸ್ ಡನ್ ಅಟ್ ಲೀಸ್ಟ್. ಏನ್ರಿ 10-12 ಸಾವಿರ ರೂಪಾಯಿ ಲಂಚ ಕೇಳಿದ್ರೆ ಕೊಟ್ರೆ ಕೆಲಸ ಆಗುತ್ತೆ ಅಂತ ಅನ್ನೋ ತರ ಜನಗಳಿಗೆ ಬಂದ್ಬಿಟ್ರೆ ಭಾವನೆ ಹೆಂಗಪ್ಪ ಕೆಲಸ ಮಾಡ್ದಂಗೆ ರೈತರ ಹತ್ರ. ಅವು 12 ಸಾವಿರ ರೂಪಾಯಿ ಒಂಚಕ್ಕೆ ಅವ್ಕ ಅವ್ರು ಹೆಂಗೆ ತೊತ್ತಾರೆ ಅಂತ ಕೇಳ್ಬಿಟ್ರೆ ನಿಮ್ ದುಡ್ಡೆ ತಗೊಂಡೋಗಲ್ಲ ಅವಳಿಗೆ ಮನೆಯೊಳಗೆ. ಈ ಸಭೆಯಲ್ಲಿ ಶಾಸಕರುಗಳಾದ ಬಿ ಸತ್ಯನಾರಾಯಣ್, ಎಂ ವಿ ವೀರಭದ್ರಯ್ಯ, ಜ್ಯೋತಿ ಗಣೇಶ್, ಬಿ ಸಿ ನಾಗೇಶ್, ಮಸಾಲ ಜಯರಾಮ್, ಡಾ ರಂಗನಾಥ್, ಸಂಸದ ಎಸ್ ಪಿ ಮುದ್ದನ್ಗೌಡ, ವಿಧಾನ ಪರಿಷತ್ ಸದಸ್ಯ ಬೆಮ್ಮಲ್ ಕಾಂತರಾಜ್, ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಸೇರಿದಂತೆ ಸಣ್ಣ ನೀರಾವರಿ ಹಾಗೂ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಅನಂತರ ಸಚಿವ ಪುಟ್ಟರಾಜ್ ರವರು ಸಣ್ಣ ನೀರಾವರಿ ಇಲಾಖೆ ಸಂಬಂಧಿಸಿದಂತೆ ಪ್ರಗತಿ ಪರಿಶೀಲನೆ ನಡೆಸಿದರು. ತಿಪಟೂರು ತಾಲೂಕು ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದ್ದು ಶಾಸಕರು ಸುಮ್ಮನೆ ಕಾಲ ಕಳೆಯುತ್ತಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಲೋಕೇಶ್ವರ್ ಆರೋಪಿಸಿದ್ದಾರೆ. ತಿಪಟೂರು ತಾಲೂಕಿನ ಅಭಿವೃದ್ಧಿ ಕೆಲಸ ಕುಂಠಿತಗೊಂಡಿದ್ದು ಶಾಸಕ ಬಿಸಿ ನಾಗೇಶ್ ಗ್ರಾಮಸಭೆ ನೆಪದಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಲೋಕೇಶ್ವರ್ ಆರೋಪ ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಅಂಗವಾಗಿ ತಿಪಟೂರು ಹೋರಾಟ ಸಮಿತಿಯಿಂದ ನಗರದಲ್ಲಿ ರುದ್ರಭೂಮಿ ಸ್ವಚ್ಛಗೊಳಿಸಿದ ನಂತರ ಮಾತನಾಡಿ, ತಾಲೂಕಿನ ವಿವಿಧ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯದಲ್ಲಿ ಶಾಸಕರು ಸಂಪೂರ್ಣ ವಿಫಲವಾಗಿದ್ದಾರೆ. ಗಿಮಿಕ್ ರಾಜಕೀಯದಲ್ಲಿ ಕಾಲಹರಣ ಮಾಡುತ್ತಿದ್ದು ಹಳೆಯ ಮೋಟಾರ್ ಪಂಪು ಅಳವಡಿಸಿ ಕೆರೆಗಳಿಗೆ ನೀರು ತುಂಬಿಸಲು ಹೊರಟಿದ್ದಾರೆ. ಮೋಟಾರ್ ಸಾಮರ್ಥ್ಯ ಕಡಿಮೆಯಿದ್ದು ಕೇವಲ 5-10 ದಿನ ಮಾತ್ರ ನೀರು ಬಿಡಲಾಗುತ್ತಿದೆ. ಸಂಬಂಧಪಟ್ಟ ಸಚಿವರೊಂದಿಗೆ ಮಾತುಕತೆ ನಡೆಸಿ ತಾಲೂಕಿನ ಅಭಿವೃದ್ಧಿಗೆ ಒತ್ತು ನೀಡಬೇಕು ಎಂದರು.
ತುಮಕೂರಿನಲ್ಲಿ ಪಾಲಿಕೆ ಸದಸ್ಯ ರವಿಯನ್ನ ಹಾಡು ಹಗಲೇ ದುಷ್ಕರ್ಮಿಗಳು ಹತ್ಯೆ ಮಾಡಿರುವುದು ಖಂಡನೀಯ. ಜಿಲ್ಲೆಯ ಪೊಲೀಸ್ ವ್ಯವಸ್ಥೆ ವಿಫಲತೆ ಕಾಣಿಸುತ್ತಿದೆ. ಅಲ್ಲದೆ ಸೂಕ್ತ ಗುಪ್ತಚಾರ ಮಾಹಿತಿ ಇಲ್ಲದಂತಾಗಿದ್ದು ರೌಡಿಗಳ ಮೇಲೆ ಗಮನವಿಲ್ಲದಂತಾಗಿದೆ ಎಂದು ಆರೋಪಿಸಿದರು. ಕಾಲ ಕಳೀತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆಗಳ ಮಂತ್ರಿಗಳತ್ರ ಹೋಗಿ ಕಾಲತ್ತಿನ ಕಷ್ಟಗಳನ್ನು ಹೇಳಿಕೊಂಡು ಅವರ ಮನವೊಲಿಸಿ ಅನುದಾನಗಳನ್ನು ತಂದು ಕಾಲತ್ತಿನ ಅಭಿವೃದ್ಧಿ ಮಾಡಬೇಕು. ಆ ಕೆಲಸ ಅವ್ರು ಮಾಡ್ತಾ ಇಲ್ಲ ಅನ್ನೋದು ಎಲ್ಲರ ಗಮನಕ್ಕೂ ಬಂದಿದೆ. ಹಾಗಾಗಿ ಕಾಲಕ್ಕೂ ಇನ್ನು 10 ವರ್ಷ ಹಿಂದಕ್ಕೆ ಹೋಗುತ್ತೆ ಅನ್ನೋ ಭಾವನೆ ಈಗ ಜನರಲ್ಲಿ ಬರೋ ಶುರುವಾಗಿದೆ. ಹಾಗಾಗಿ ಈಗಲೂ ನಾನು ತಾಲೂಕಿನ ಶಾಸಕರಿಗೆ ಒತ್ತಾಯ ಮಾಡೋದೇನೆಂದರೆ, ಸಂಬಂಧಪಟ್ಟವ್ರ ಹತ್ರ ಎಲ್ಲ ನೀವು ಹೋಗಿ ನಿಮ್ಮ ಏನು ತಾಲೂಕಿನ ಅಭಿವೃದ್ಧಿ ಬಗ್ಗೆ ನಿಮ್ಮ ಚಿಂತನೆಗಳಿದೆ ಅದನ್ನು ಸರಿಯಾದ ರೀತಿಯಲ್ಲಿ ವಿವರಿಸಿ ಅನುದಾನ ತೆಗೆದು ಹೋರಾಟ ಮಾಡಬೇಕು ಅಂತ ನಾನು ನಿಮ್ಮ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ಮತ್ತು ನಾವುಗಳು ಅದಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರಿಯಾಗಿ ತಾಲೂಕಿಗೆ ಅಭಿವೃದ್ಧಿಗೊಳಿಸೋಕೆ ನಾವು ನಮ್ಮ ಸಹಕಾರ ಕೊಡೋದಕ್ಕೆ ರೆಡಿ ಇದ್ದೀವಿ ಅನ್ನೋದು ಒಂದು. ಎರಡನೇದು ತಾಲೂಕಿನ ನಗರಸಭಾ ಅಧ್ಯಕ್ಷ ಟಿಎನ್ ಪ್ರಕಾಶ್, ಸದಸ್ಯ ರೇಖಾ ಅನೂಪ, ಸದಸ್ಯ ಸುಪ್ಪು ಗಣೇಶ್, ರೋಟರಿ ಅಧ್ಯಕ್ಷ ಶಿವಶಂಕರ್ ಇತರರು ಇದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.